ನಮಸ್ಕಾರ ನ್ಯೂಸ್ ಫಾರ್ ಸ್ಪೆಷಲ್ಗೆ ಸ್ವಾಗತ ನಾನು ರಾಹುಲ್ ದೆಹಲಿಯಲ್ಲಿ ನೀವು ಯಾವುದಾದ್ರೂ ದಿನಸಿ ಅಂಗಡಿಗೆ ಹೋದರೆ ಹಾಗೂ ನಿಮ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಹೆಸರುಬೇಳೆ ಮಿಕ್ಸ್ಚರ್ ಅಥವಾ ನಾರ್ಮಲ್ ಮಿಕ್ಸ್ಚರ್ ಅಥವಾ ನಮ್ಮ ಆಡು ಭಾಷೆಯಲ್ಲಿ ನಾವು ಚೌಚೌ ಅಥವಾ ಖಾರ ಅಂತ ಏನು ಕರಿತೀವಿ ಅವುಗಳೇ ನಮ್ಮ ಕೈಗೆ ಸಿಗೋದು ಆದರೆ ಇಲ್ಲಿ ಅಂದರೆ ದೆಹಲಿಯಲ್ಲಿ ನಮಗೆ ಪ್ರತಿಷ್ಠಿತ ಪ್ರಾಡಕ್ಟ್ ಪ್ರಾಡಕ್ಟ್ಗಳ ಜೊತೆಗೆ ಒಂದು ಬ್ರ್ಯಾಂಡ್ ಕಾಣಿಸುತ್ತೆ ಅದುವೇ ಟಿ ಜೆ ತಕ್ಷಣ ನೋಡಿದವರಿಗೆ ಇದು ಕೂಡ ಒಂದು ಬ್ರ್ಯಾಂಡ್ ಇರ್ಬೋದು ಅಂತಲೇ ಅನಿಸುತ್ತೆ ಆದರೆ ಇದು ಕಷ್ಟಪಡೋರ ಬ್ರ್ಯಾಂಡ್ ಶಿಕ್ಷೆ ಅನುಭವಿಸಿ ದುಡಿಯೋರ ಬ್ರ್ಯಾಂಡ್ ತಮ್ಮವರಿಂದ ದೂರಾಗಿ ಸೆರೆವಾಸ್ದಲ್ಲಿರುವಂಥವರ ಬ್ರ್ಯಾಂಡ್ ಅದುವೇ ತಿಹಾರ್ ಜೈಲ್ನಲ್ಲಿರುವಂಥ ಖೈದಿಗಳ ಬ್ರ್ಯಾಂಡ್ ಹೌದು ತಿಹಾರ್ ಜೈಲ್ನಲ್ಲಿರೋ ಖೈದಿಗಳಿಂದಲೇ ಸೃಷ್ಟಿಯಾಗಿರೋ ಈ ಬ್ರ್ಯಾಂಡ್ನಲ್ಲಿ ಖೈದಿಗಳೇ ದುಡಿದು ತಮ್ಮ ಕೈಯಾರೆ ಈ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತಾರೆ ಹಾಗೂ ಮಾರುಕಟ್ಟೆಯಲ್ಲಿ ಈ ಪದಾರ್ಥಗಳ ವಹಿವಾಟು ಲಕ್ಷ ಲಕ್ಷ ಕೂಡ ತಂದು ಕೊಡುತ್ತೆ ಅದು ಹೇಗೆ ಅಂತ ನೀವು ತಿಳಿದುಕೊಳ್ಳೋಕೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅದಕ್ಕೂ ಮುಂಚೆ ತಿಹಾರ್ ಜೈಲ್ನಲ್ಲಿ ಈ ಸಂಪ್ರದಾಯ ಯಾವಾಗ ಶುರುವಾಯಿತು ಹೇಗೆ ಶುರುವಾಯಿತು ಅಂತ ಒಮ್ಮೆ ತೋರಿಸ್ತೀವಿ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಿಹಾರ್ ಜೈಲ್ನಲ್ಲಿರುವಂಥ ಕೈದಿಗಳನ್ನು ಸಮಾಜದಲ್ಲಿ ಮತ್ತೊಮ್ಮೆ ಅವರಿಗೆ ಉತ್ತಮ ಅವಕಾಶ ಕೊಡಬೇಕು ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಜೈಲ್ ಫ್ಯಾಕ್ಟ್ರಿ ಅಥವಾ ಕಾರ್ಖಾನೆಯನ್ನ ಅಧಿಕಾರಿಗಳು ಅಲ್ಲಿ ಶುರು ಮಾಡ್ತಾರೆ ಅವರಿಂದ ಕಾರ್ಪೆಂಟ್ರಿ ನೇಯ್ಗೆ ಕೈಯಿಂದ ತಯಾರಾದಂತಹ ಕಾಗದಗಳು ಟೈಲರಿಂಗ್ ಕಬ್ಬಿಣದ ಕೆಲಸ ಬೇಕರಿ ಉತ್ಪನ್ನ ಕುರುಕುಲು ತಿಂಡಿ ತಯಾರು ಮಾಡುವುದು ಹೀಗೆ ಅನೇಕ ರೀತಿಯಾದಂಥ ಒಂದು ಕೆಲಸಗಳನ್ನ ಅಲ್ಲಿನ ಖೈದಿಗಳಿಗೆ ತರಬೇತಿ ಕೊಟ್ಟು ಅವರಿಂದ ಮಾಡಿಸಲಾಗುತ್ತೆ ಅಷ್ಟೇ ಅಲ್ಲ ಶೂಗಳನ್ನು ಉತ್ಪಾದಿಸುವಂತಹ ವಿಭಾಗ ಕೂಡ ಎರಡು ಸಾವಿರದ ಒಂಬತ್ತರಿಂದ ಅಲ್ಲಿ ಅಂದರೆ ತಿಹಾರ್ ಜೈಲಿನಲ್ಲಿ ಶುರು ಮಾಡಲಾಯಿತು ಹಾಗೂ ಒಂದು ಅಡುಗೆ ಎಣ್ಣೆಯಿಂದ ಹಿಡಿದು ಕಂಬಳಿ ವರೆಗೂ ಎಲ್ಲವನ್ನೂ ಕೂಡ ಅಲ್ಲಿನ ಸಿಬ್ಬಂದಿಗಳು ತಯಾರು ಮಾಡೋ ಹಾಗೆ ಪರಿಣಿತಿಯನ್ನು ಹೊಂದಿರ್ತಾರೆ ಹಾಗೂ ಪ್ರತಿ ವರ್ಷವೂ ಕೂಡ ಈ ಉದ್ಯಮದ ಮೇಲೆ ಸರ್ಕಾರ ಹೂಡುವಂತಹ ಮೊತ್ತ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಿದೆ ಹಾಗೂ ಈ ಖೈದಿಗಳು ಶ್ರಮವಹಿಸಿ ದುಡಿಯುವಂತಹ ಈ ಜೆ ಹೆಸರಿನ ಈ ಪದಾರ್ಥಗಳು ಪ್ರತಿಷ್ಠಿತ ಇ ಕಾಮರ್ಸ್ ತಾಣಗಳಾದಂತಹ ಅಮೆಜಾನ್ ಫ್ಲಿಪ್ಕಾರ್ಟ್ ಜಿಯೋ ಸ್ಟೋರ್ ಹೀಗೆ ಎಲ್ಲ ಕಡೆ ಕೂಡ ಬಿಕ್ರಿಯಾಗುತ್ತೆ ಹೇಳಬೇಕು ಅಂದ್ರೆ ಈ ಪದಾರ್ಥಗಳ ವಹಿವಾಟಿನಿಂದ ಲಕ್ಷ ಲಕ್ಷ ಆದಾಯ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬರೋಬ್ಬರಿ ಈ ಪದಾರ್ಥಗಳ ಮಾರಾಟದಿಂದ ಸರ್ಕಾರಕ್ಕೆ ಐದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ನಲವತ್ತೊಂದು ಕೋಟಿ ಆದಾಯ ಹರಿದು ಬಂದಿತ್ತು ಇನ್ನೊಂದು ಕಡೆ ಜೈಲು ಅಂದಮೇಲೆ ಪುರುಷ ಹಾಗೂ ಮಹಿಳಾ ಕೈದಿ ಇಬ್ರು ಕೂಡ ಇರ್ತಾರೆ ಆದರೆ ಎಲ್ರಿಗೂ ಒಂದೇ ಸಮನಾದಂತಹ ಒಂದು ಕೆಲಸವನ್ನ ಕೊಡೋಕ್ಕಾಗಲ್ಲ ಹೀಗಾಗಿಯೇ ಎಲ್ಲಿ ತಮ್ಮ ತೋಳ್ಬಲವನ್ನು ಉಪಯೋಗಿಸಿ ಮಾಡಬಹುದಾದಂತಹ ಕೆಲಸಗಳಿದೆಯೋ ಅಂದ್ರೆ ಕಬ್ಬಿಣದ ಕೆಲಸ ಇರಬಹುದು ಕಾರ್ಪೆಂಟ್ರಿ ಇರಬಹುದು ಸೊ ಈ ರೀತಿಯಾದಂಥ ಕೆಲಸಗಳು ಪುರುಷ ಕೈದಿಗಳು ಮಾಡ್ತಾರೆ ಕ್ಯಾಂಡಲ್ ಅಥವಾ ಉಪ್ಪಿನಕಾಯಿ ಮೆಹಂದಿ ತಯಾರು ಮಾಡುವಂಥ ಕೆಲಸಗಳೆಲ್ಲ ಕೂಡ ಮಹಿಳಾ ಕೈದಿಗಳು ಅವರ ಜವಾಬ್ದಾರಿಯಾಗಿರುತ್ತೆ ಅವ್ರು ಮಾಡ್ತಾರೆ ಆದರೆ ದೆಹಲಿಯ ತಿಹಾರ್ ಜೈಲಿನ ಮುಂದೆಯೇ ಈ ಪದಾರ್ಥಗಳಿಗಾಗಿ ಒಂದು ಮಳಿಗೆ ಕೂಡ ತೆರೆಯಲಾಗಿದೆ ಅಲ್ಲಿ ಇದರ ಖರೀದಿ ಕೂಡ ತುಂಬ ಜೋರಾಗಿರೋದನ್ನು ನಾವು ನೋಡಬಹುದು ಅಲ್ಲಿಯ ಜನರು ಕೂಡ ಅಷ್ಟೇ ಮುಕ್ತವಾಗಿ ಬಂದು ಖರೀದಿ ಮಾಡ್ತಾರೆ ಜೊತೆಗೆ ಈ ಪ್ರಾಡಕ್ಟ್ಗಳನ್ನು ಖರೀದಿಸುವಾಗ ಯಾವುದೇ ಮುಜುಗರ ಇರಬಹುದು ಅಥವಾ ಸಂಕೋಚ ಅವರಲ್ಲಿ ಇರೋದಿಲ್ಲ ನಿಜ ಹೇಳಬೇಕು ಅಂದರೆ ಜನರ ಪ ಈ ವ್ಯಾಪಾರದ ಪರಿಯೇ ಜೈಲು ಹಕ್ಕಿಗಳಿಗೆ ಒಂದು ರೀತಿ ಪ್ರೋತ್ಸಾಹ ಅಂತ ಕೂಡ ಹೇಳಬಹುದು ಹಾಗೂ ಇಲ್ಲಿ ದುಡಿಯುವ ಪ್ರತಿಯೊಬ್ಬ ಖೈದಿಯೂ ಕೂಡ ವೇತನ ಇಲ್ಲದೆ ದುಡಿಮೆ ಮಾಡ್ತಾ ಇಲ್ಲ ಬದಲಾಗಿ ಪ್ರತಿ ಕೈದಿಯು ಅಲ್ಲಿ ಪ್ರತಿ ದಿನಕ್ಕೆ ನೂರ ಎಪ್ಪತ್ತೊಂದರಿಂದ ಮುನ್ನೂರ ಎಂಟು ರೂಪಾಯಿಗಳವರೆಗೂ ಸಂಪಾದನೆ ಮಾಡ್ತಾನೆ ಹಾಗೂ ಪ್ರತಿ ತಿಂಗಳ ಅವರ ಸಂಬಳ ಟಿ ಜೆ ಡೆಬಿಟ್ ಕಾರ್ಡ್ ಒಂದು ಕಾರ್ಡ್ ಇರುತ್ತೆ ಆ ಕಾರ್ಡ್ಗೆ ಅದು ಸಂದಾಯವಾಗ್ತಾ ಹೋಗುತ್ತೆ ಹಾಗೂ ಅವರು ಈ ಜೈಲೊಳಗಿರುವಂಥ ಪದಾರ್ಥಗಳನ್ನು ಸಾಮಗ್ರಿಗಳನ್ನು ಬಳಸಿ ಅಥವಾ ಖರೀದಿ ಮಾಡಬೇಕು ಅಂತಂದರೆ ಈ ಕಾರ್ಡ್ ಮೂಲಕ ಅವರು ಖರೀದಿ ಮಾಡಬಹುದು ಒಟ್ನಲ್ಲಿ ಈ ಜೈಲು ಹಕ್ಕಿಗಳ ಈ ವಿನೂತನ ಪ್ರಯತ್ನದ ಶ್ರೇಯ ಖಂಡಿತವಾಗ್ಲೂ ಅಧಿಕಾರಿಗಳಿಗೆ ಸಲ್ಲೇಬೇಕು ಯಾಕಂದರೆ ಖೈದಿಗಳು ಕೂಡ ಮನುಷ್ಯರೇ ಅನ್ನೋದನ್ನು ಮತ್ತೊಮ್ಮೆ ತೋರಿಸಿದ್ದಾರೆ ಅಧಿಕಾರಿಗಳು ಅವರಿಗೆ ಈ ರೀತಿಯಾದಂಥ ಸನ್ನಡತೆಯನ್ನು ಕಲಿಸಿಕೊಡುವ ಜೊತೆಗೆ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಮಾರ್ಪಾಡು ಮಾಡುವಂತಹ ಪ್ರಯತ್ನ ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ